हाय फ्रेंड्स, वेलकम टू मिस सुस्ली किचन। इदु सूपर आगी टेस्ट आगी आरोग्यकरवाद रीतियल्ली तूक हेच्चिसुव ओंदु आहार मक्कळिगे माडोण। इदु हेगे माडोण, इदर उपयोग एनु अंत माड्कोंडे नोडोण। इदरल्लि तुंबा तरकारी बळसि अक्किन स्वल्प कम्मी हाकि माड्तिदीनि। इदन्न हेगे माडोण अंत नोडोण बन्नि। चेन्नागि तोळेदु ವಾಶ್ ಮಾಡಿರೋ ಅಕ್ಕಿನ ಒಂದು ಮೂರು ಸ್ಪೂನ್ನ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ ಕಾಲು ಸ್ಪೂನ್ ಜೀರಿಗೆ, ಒಂದು ಎರಡು ಕರಿಬೇವು ಸೊಪ್ಪು ಸೇರಿಸೋಣ. ಒಂದು ನಾಲ್ಕು ಸಾಂಬಾರು ಈರುಳ್ಳಿನ ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ನಾಲ್ಕು ಬೆಳ್ಳುಳ್ಳಿ, ಒಂದು ಚಿಕ್ಕ ಬಟ್ಲಷ್ಟು ಬಟಾಣಿ, ಒಂದು ಕೈ ಹಿಡಿ. ಚೆನ್ನಾಗಿ ತೊಳೆದು ಹಾಕಿರೋ ಕ್ಯಾರೆಟ್ ಒಂದನ್ನು ಸೇರಿಸ್ಕೊಳ್ಳೋಣ, ಕಟ್ ಮಾಡಿ ಸೇರಿಸ್ಕೊಳ್ಳೋಣ. ಬ್ರೊಕೋಲಿ ಒಂದು ಸೇರಿಸ್ಕೊಳ್ಳೋಣ, ಒಂದು ಪೀಸು. ಇದ್ರ ಜೊತೆಗೆ ಬೀನ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಮೂರು ಬೀನ್ಸು, ಆಲೂಗಡ್ಡೆ ಚೆನ್ನಾಗಿ ತೊಳೆದು ಕಟ್ ಮಾಡಿ ಅದನ್ನು ಒಂದು ಆಲೂಗಡ್ಡೆ ಸೇರಿಸ್ಕೊಳ್ಳೋಣ. ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೊಳ್ಬೋದು, ಇದರಲ್ಲಿ ತುಂಬ ಉಪಯೋಗ ಇದೆ ಅಂಥೇಳಿ ನಾನು ಈ ತರಕಾರಿಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ. ಈ ಆಹಾರ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ, ರೋಗ ನಿರೋಧಕ ಶಕ್ತಿಗೆ, ಕೈಕಾಲಿನ ಮೂಳೆಗಳು ಚೆನ್ನಾಗಿ ಬೆಳೆದು ಮಕ್ಕಳು ಆ್ಯಕ್ಟಿವ್ ಆಗಿರೋದಕ್ಕೆ ತುಂಬ ಯೂಸ್ ಮಾಡುತ್ತೆ. ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೋಣ. ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಮಕ್ಕಳಿಗೆ ತುಂಬ ಉಪ್ಪು ಹಾಕೋದು ಬೇಡ. ಒಂದು ಕಾಲು ಸ್ಪೂನು ಅರಿಶಿನ ಪುಡಿ. ಈ ಆಹಾರ ಮಕ್ಕಳಿಗೆ ಮಾಡಿಕೊಟ್ರೆ ಸ್ವಲ್ಪ ಕೂಡ ಮಿಕ್ಕ ಆಡೋಲ್ಲ, ತಿಂದ್ಬಿಡ್ತಾರೆ. ನಮ್ಮ ಮಕ್ಕಳುಗಳು ತುಂಬ ಚೆನ್ನಾಗಿ ತಿಂದರು. ಇದರಲ್ಲಿ ತರಕಾರಿ ಮುಳುಗುವಷ್ಟು ನೀರು ಹಾಕಿ ಕುಕ್ಕರಲ್ಲಿ ಮುಚ್ಚಿ 5-6 ವಿಸಲ್ ಹಾಕಿ ನೋಡೋಣ. ಸೂಪರಾಗಿ ಬೆಂದು ತುಂಬ ಮೃದುವಾಗಿರುತ್ತೆ. ನಾವು ಸ್ಮ್ಯಾಷರಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಸಾಕು, ಎಲ್ಲ ತರಕಾರಿನೂ ಮಸ್ತು ಬಿಡುತ್ತೆ. ಇದಕ್ಕೆ ನಾನು ತುಪ್ಪ ಏನೂ ಹಾಕ್ಕೊಟ್ಟಿಲ್ಲ, ಇದಕ್ಕೆ ಯಾವ ಆಯಿಲು ಹಾಕಿಲ್ಲ, ಇದೇ ಚೆನ್ನಾಗಿರುತ್ತೆ. ನಿಮಗೆ ಬೇಕಾದರೆ ಸ್ವಲ್ಪ ತುಪ್ಪ ಹಾಕಿ ಮಕ್ಕಳು ಕೊಡ್ಬೋದು. ಈ ರುಚಿಕರವಾದ ಆರೋಗ್ಯಕರವಾದ ಆಹಾರ ನೀವು ಮನೇಲಿ ಮಾಡಿ ನೋಡಿ, ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ, ಅವ್ರ ಮಕ್ಕಳಿಗೆ ಯೂಸ್ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮರೀದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಿಸಸ್ ಲೀ ಕಿಚನ್. ಪಕ್ಕದಲ್ಲಿರೋ ಬೆಲ್ ಬಟನ್ನು ಕ್ಲಿಕ್ ಮಾಡಿ, ನಾವು ಹಾಕೋ ಹೊಸ ಹೊಸ ರೆಸಿಪೀಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇನ್ನೊಂದು ಸೂಪರಾಗಿ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.